ಉತ್ತಮನು ದಲಿತರ ಸೂರ್ಯ ಎಂದು ಪ್ರಖ್ಯಾತರಾಗಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1899 ಮದ್ರಾಸ್ ಮಧ್ಯಪ್ರದೇಶಿನ ಮಾವೋ ಎಂಬ ಮಿಲಿಟರಿ ಕ್ಯಾಂಪ್ನಲ್ಲಿ ಜನಿಸ್ತಾರೆ ಸರ್. ಇವಾಗ ಪ್ರೆಸೆಂಟ್ ಇರೋದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡಾ ತಾಲೂಕಿನ ಅಂಬೆವಾಡ ಗ್ರಾಮದಲ್ಲಿ ಸರ್. ಇವರ ತಂದೆ ರಾಮಜಿ ಸಕ್ವಾ, ತಾಯಿ ಭೀಮಾಬಾಯಿ ಸಕ್ವಾ. ಇವರ ಸ್ಫೂರ್ತಿದಾಯಕ ಗುರುಗಳು ಅಂಬೇಡ್ಕರ್ ಗುರುಗಳು. ಯಾಕೆ ಇವರು ಫಸ್ಟ್ ಹೆಸರು ಭೀಮರಾವ್ ರಾಮಜಿ ಸಕ್ವಾ ಆಗಿದ್ದು ಸರ್. ಆವಾಗ ಇವರು ಹೆಸರಿನ ದಾನ ಮಾಡ್ತಾರೆ ಅಂಬೇಡ್ಕರ್ಗೆ, ಆವಾಗ ಭೀಮರಾವ್ ರಾಮಜಿ ಅಂಬೇಡ್ಕರ್ ಅಂತ ಆಗುತ್ತೆ ಸರ್. ಇವರ ವಿದ್ಯಾಭ್ಯಾಸ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸತಾರದಲ್ಲಿ ಮುಗಿಸ್ತಾರೆ. ನಂತರ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಮುಂಬೈನ ಹೆಡ್ಮಿನಿಸ್ಟನ್ ಕಾಲೇಜ್ನಲ್ಲಿ ಬಿ ಎ ಪದವಿ ಪಡಿತಾರೆ. ನಂತರ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಎಂ ಎ ಮತ್ತು ಪಿ ಎಚ್ ಡಿ ಪದವಿನ ಪಡಿತಾರೆ. ಪಿ ಎಚ್ ಡಿ ಪದವಿ ಪಡೆದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಆಗುತ್ತೆ ಸರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೀವನದಲ್ಲಿ 2 ಹೋರಾಟಗಳು ನಡೆಯುತ್ತೆ. ಕಲರಾಮ್ ದೇವಾಲಯ ಹೋರಾಟ ಮತ್ತು ಮಹಾತ್ಮೀಯ ಹೋರಾಟ. ಕಲರಾಮ್ ದೇವಾಲಯ ಹೋರಾಟ ಯಾಕೆ ಮಾಡ್ತಾರಂದರೆ ಅಸ್ಪೃಶ್ಯ ಜನರ ಒಳಗೋಗಿರಲಿಲ್ಲ ಆವಾಗ. ಅದಕ್ಕೆ ನಮಗೂ ಹೋರಾಟ ಬೇಕು, ನಾವು ಒಳಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು 10,000 ಜನ ಜೊತೆಗೆ ಹೋಗಿ ಹೋರಾಟ ನಡೆಸ್ತಾರೆ ಸರ್. ಮಹಾಡ್ಕೆರೆಯ ಹೋರಾಟ, ಮಹಾಡ್ಕೆರೆಯ ಹೋರಾಟದಲ್ಲಿ ಅವು ನೀರನ್ನ ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ. ಆವಾಗ ನಾವು ಅಸ್ಪೃಶ್ಯ ಜನರಾಗಿರ್ತೀವಲ್ಲ ಸರ್, ಅದಕ್ಕೆ ಯಾರನ್ನೂ ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ. ಅದು ಪಬ್ಲಿಕ್ ಟ್ರೆಂಡ್ ಆಗಿರುತ್ತೆ, ಮುಟ್ಟಕ್ಕೆ ಬಿಡಲ್ಲ. ಇದು 1927 ನಡೆಯುತ್ತೆ ಮಹಾಡ್ಕೆರೆಯ ಹೋರಾಟ. ಇದು ಲಂಡನ್ನ ವೇಲ್ಸ್ ಪ್ಯಾಲೇಸ್ನಲ್ಲಿ ನಡೆಯುತ್ತೆ ಸರ್. ಅದು ಅದರ ಅಧ್ಯಕ್ಷರು ರಾಯ್ಸನ್ ಮ್ಯಾಕ್ಡೊನಾಲ್ಡ್ ಆಗಿದ್ದಾರೆ ಸರ್. ಅಲ್ಲಿ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ ಸರ್. 1932 3ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ಕೂಡ ಭಾಗವಹಿಸಿದ್ದಾರೆ. ಅವರಿಬ್ಬರ ನಡುವೆ ಕೋನ ಒಪ್ಪಂದ ನಡೆಯುತ್ತೆ ಸರ್. ಯಾಕೆ ನಡೆಯುತ್ತೆ ಅಂದರೆ ನಮ್ಮ ದಲಿತರಿಗೆ ಪ್ರತ್ಯೇಕವಾದ ಮತಕ್ಷೇತ್ರವನ್ನು ಒದಗಿಸ್ಕೊಡ್ಬೇಕಂದಾಗ ಅವ್ರು ಒದಗಿಸ್ಕೊಡಲ್ಲ, ದಲಿತರಿಗೆ ಮೀಸಲಾತಿನ ಹೆಚ್ಚು ಮಾಡ್ತಾರೆ ಸರ್. ಎಷ್ಟು ಕರಡು ಸಮಿತಿ ಡ್ರಾಫ್ಟಿಂಗ್ ಕಮಿಟಿ, ಡ್ರಾಫ್ಟಿಂಗ್ ಕಮಿಟಿ ಚೇರ್ಮ್ಯಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಕರಡು ಸಮಿತಿನ ರಚನೆ ಮಾಡ್ತಾರೆ ಸರ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನ, ನಮ್ಮ ಭಾರತ ಸಂವಿಧಾನ ರಚಿಸಲಿಕ್ಕೆ 60 ದೇಶದ ಸಂವಿಧಾನನ ಅಧ್ಯಯನ ಮಾಡಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ರಚಿಸ್ತಾರೆ ಸರ್. ನಂತರ ಅದನ್ನು ರಚಿಸೋಕ್ಕೆ 64 ಲಕ್ಷ ರೂಪಾಯಿನ ಖರ್ಚು ಮಾಡ್ತಾರೆ. ಬೌದ್ಧ ಧರ್ಮ ಸ್ವೀಕಾರ, ಅವರು ಯಾಕೆ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರಂದರೆ ಅವ್ರಿಗೆ ಬುದ್ಧನ್ ಟೀಚಿಂಗ್ಸ್ ಕೇಳಿ ಕೇಳಿ ನಾನು ಬುದ್ಧಿಸಮ್ಗೆ ಕನ್ವರ್ಟ್ ಆಗಬೇಕು ಅಂತ ಹೇಳ್ತಾರೆ ಸರ್. ಮತ್ತು ಆ ದಲಿತ ಇದ್ದಾಗ ಎಲ್ಲರಿಗೂ ಈಕ್ವಾಲಿಟಿ ಇರಲ್ಲ ಸರ್. ಅವಾಗ ಎಲ್ಲರಿಗೂ ಈಕ್ವಾಲಿಟಿ ಸಿಗಬೇಕು, ನಾನು ಹಳೆ ನಂಬ್ಕೊಳ್ಳಲ್ಲ, ಅವ್ರ ಕಷ್ಟ ಎಲ್ಲ ಮರಿಬೇಕು ಅಂತ ಹೇಳಿಬಿಟ್ಟು ಬೌದ್ಧ ಧರ್ಮನ ಸ್ವೀಕಾರ ಮಾಡ್ಕೊತಾರೆ. ಅದೇ ರೀತಿ ಅವರು ಬುದ್ಧ ಹೆಂಡಿ ಧರ್ಮ ಅಂತ ಬುಕ್ ಬರೀತಾರೆ ಸರ್. ಅದು 1956 ಡಿಸೆಂಬರ್ 6 1956 ಮರಣ ಹೊಂದುತ್ತಾರೆ ಸರ್ ಇವರು. ಅದನ್ನು ಚೈತ್ಯ ಭೂಮಿ ಅಂತ ಕರೀತಾರೆ. ಬುದ್ಧಿಸಮ್ನ ಕನ್ವರ್ಟ್ ಮಾಡ್ಕೊಂಡಿರ್ತೀವಿ ನಾವು ದೀಕ್ಷಾ ಭೂಮಿ ಅಂತ ಕರಿತೀವಿ. ಅವರು ಮರಣ ಹೊಂದುತ್ತಾರೆ ಸರ್. ಅವಾಗ ಮರಣೋತ್ತರವಾಗಿ 1990 ಭಾರತ ರತ್ನ ಪ್ರಶಸ್ತಿ ಅದು. ನಿಮ್ಮ ಹೆಸರಮ್ಮ? ರಕ್ಷಿತಾ.